ಸ್ನೇಹಿತರೆ ದೂರದ ಊರಿಂದ ಅಮ್ಮೀರ ಬಂದ ಜರ್ತಾರಿ ಸೀರೆ ತಂದ ಸ್ವಾಭಿಮಾನಿ ಚಿತ್ರದ ಈ ಹಾಡು ಕೇಳಿದ ತಕ್ಷಣ ನಮಗೆಲ್ಲ ನೆನಪಾಗುವ ಪದೇ ಪದೇ ಕಾಡುವ ನಟಿ ಮಹಾಲಕ್ಷ್ಮಿ ಕಣ್ಣಲ್ಲೇ ಕಾಮನೆಯನ್ನು ಉಕ್ಕಿಸುತ್ತಿದ್ದ ಹಾವಭಾವಗಳಲ್ಲಿ ಉನ್ಮಾದವನ್ನು ಸಹಜಾನುಭಾವದಿಂದ ನೀಡುತ್ತಿದ್ದ ಈಕೆ ನಟಿ ಡಾಕ್ಟರ್ ರಾಜ್ಕುಮಾರ್ ಅಂಬರೀಷ್ ಅನಂತ್ನಾಗ್ ಶಂಕರ್ನಾಗ್ ರವಿಚಂದ್ರನ್ ಸೇರಿದಂತೆ ಅಂದಿನ ಕಾಲದ ದಿಗ್ಗಜರ ಜೊತೆ ನಟಿಸಿದ್ದ ಮಹಾಲಕ್ಷ್ಮಿ ಕಾಲಿವುಡ್ ಹಾಗೂ ಟಾಲಿವುಡ್ನಲ್ಲೂ ನಿರ್ಮಾಪಕರ ಪಾಲಿಗೆ ವಿಜಯಲಕ್ಷ್ಮಿ ಆಗಿದ್ದರು ನಟಿ ಮಹಾಲಕ್ಷ್ಮಿ ಅಭಿನಯದ ಸ್ಮರಣೀಯ ಚಿತ್ರಗಳ ಪಟ್ಟಿಯಲ್ಲಿ ಸ್ವಾಭಿಮಾನ ಮದುವೆ ಮಾಡು ತಮಾಷೆ ನೋಡು ತಾಯಿ ಕೊಟ್ಟ ತಾಳಿ ಜಯಸಿಂಹ ಬ್ರಹ್ಮ ವಿಷ್ಣು ಮಹೇಶ್ವರ ಪರಶುರಾಮ ಹೆಂಡತಿಗೆ ಹೇಳ್ಬೇಡಿ ಮನೆಯಲ್ಲಿ ಇಲಿ ಬೀದಿಲಿ ಹುಲಿ ಸಿನಿಮಾಗಳು ಸೂಪರ್ ಹಿಟ್ ಆಗಿದ್ದವು ಇನ್ನು ಬಣ್ಣದ ಬದುಕಿಗೆ ಕಾಲಿಟ್ಟ ಕೆಲ ವರ್ಷಗಳಲ್ಲಿ ಯಶಸ್ವಿ ತಾರೆ ಎನಿಸಿಕೊಂಡ ಮಹಾಲಕ್ಷ್ಮಿ ಉತ್ತುಂಗದ ಕಾಲದಲ್ಲಿ ಇರುವಾಗಲೇ ಚಿತ್ರರಂಗವನ್ನ ತೊರೆದರು ಸ್ನೇಹಿತರೆ ಮಹಾಲಕ್ಷ್ಮಿ ಚಿತ್ರರಂಗ ತೊರೆದಿದ್ದು ಯಾಕೆ ಬಹು ಬೇಡಿಕೆಯಲ್ಲಿರುವಾಗಲೇ ನಟಿ ಮಹಾಲಕ್ಷ್ಮಿ ಚಿತ್ರ ಜೀವನಕ್ಕೆ ಗುಡ್ ಬೈ ಹೇಳಿದ್ದೇಕೆ ನಿಖರ ಕಾರಣವನ್ನ ಯಾರು ಹೇಳುತ್ತಿಲ್ಲ ಈ ವಿಚಾರದಲ್ಲಿ ಭಿನ್ನ ಅಭಿಪ್ರಾಯಗಳು ಹೇಳಿಕೆಗಳು ಗಾಂಧಿನಗರದಲ್ಲಿದೆ ಅದರಲ್ಲಿ ಒಂದು ಈಕೆಯ ಒಲವಿನ ವಿಷಯ ಮಹಾಲಕ್ಷ್ಮಿ ಪ್ರೇಮ ಪಲ್ಲವಿ ಕನ್ನಡದ ಖ್ಯಾತ ನಟ ನಿರ್ದೇಶಕ ಹಾಗೂ ನಿರ್ಮಾಪಕರೊಂದಿಗೆ ನಟಿ ಮಹಾಲಕ್ಷ್ಮಿ ಅಪಾರ ಒಲವನ್ನು ಹೊಂದಿದ್ದರು ದಿನ ಕಳೆದಂತೆ ಇವರೊಳಗಿನ ಪ್ರೇಮ ಪಲ್ಲವಿ ಹೊಸದೊಂದು ರಾಗ ನುಡಿಸಲು ಪ್ರಾರಂಭಿಸಿತ್ತು ವಿವಾದ ಶುರುವಾಯಿತು ಇತ್ತ ಆ ನಟ ಸಹ ಪ್ರೀತಿಯ ವರತೆಯನ್ನು ಹೊಮ್ಮಿಸಲು ಶುರು ಮಾಡಿದ್ರು ಆಗಲೇ ಇಬ್ಬರ ಮನೆಯಲ್ಲಿಯೂ ಭಾರಿ ವಿವಾದ ಹೆಬ್ಬಿಸಿತು ಎನ್ನುತ್ತಿದೆ ಮಾಹಿತಿ ದೂರವಾಗಲು ಇಚ್ಛಿಸುತ್ತಿಲ್ಲ ಮಹಾಲಕ್ಷ್ಮಿ ಹಾಗೂ ಆ ನಟ ದೂರವಾಗಲು ಇಚ್ಛಿಸಲಿಲ್ಲ ಮದುವೆಯಾಗುವ ಪ್ರಯತ್ನವನ್ನು ಹಲವು ರೀತಿಯಲ್ಲಿ ಮಾಡಿದರು ಈ ವಿಷಯ ಗಾಂಧಿನಗರಕ್ಕೆ ಗೊತ್ತಾದ ಮೇಲಂತೂ ಭಿನ್ನ ಭಿನ್ನ ತಿರುವು ಪಡೆಯಿತು ಒಂದು ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಆ ನಟನೊಂದಿಗೆ ಹೆಚ್ಚು ಸಲಹೆಯನ್ನು ಬೆಳೆಸಿಕೊಂಡಿದ್ದರಿಂದ ಇವರನ್ನ ಬೇರ್ಪಡಿಸಲು ಸಾಧ್ಯವೇ ಇಲ್ಲ ಎನ್ನುವಂಥ ಪರಿಸ್ಥಿತಿ ಬಂದೊದಗಿತ್ತು ಆಗಲೇ ಆ ನಾಯಕ ನಟನ ಮನೆಯವರು ಒಂದು ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡಿತ್ತು ಪ್ರೇಮ ಪ್ರಕರಣದ ನಂತರ ಆ ನಟನಿಗೆ ಮನೆ ಮಂದಿ ಬೇರೆ ಹುಡುಗಿಯನ್ನು ತಂದು ಮದುವೆ ಮಾಡಿದರು ಆ ನಂತರದಲ್ಲಿ ಮಹಾಲಕ್ಷ್ಮಿ ಹಾಗೂ ಆ ನಟನ ಸಂಬಂಧ ಮುರಿದು ಬಿತ್ತು ಇದರಿಂದಲೇ ಅವರು ಚಿತ್ರರಂಗವನ್ನು ತೊರೆವಂತಾಯಿತು ಎನ್ನಲಾಗಿದೆ ಇನ್ನು ಈ ನಡುವೆಯಲ್ಲಿ ಕನ್ನಡ ಚಿತ್ರರಂಗವನ್ನು ಬಿಟ್ಟು ತಮ್ಮ ತವರು ತಮಿಳುನಾಡು ಸೇರಿದ ನಟಿ ಮಹಾಲಕ್ಷ್ಮಿ ಆ ನಂತರದಲ್ಲಿ ವಯೋ ಸಹಜವಾಗಿ ಗಂಡ ಮನೆ ಮಕ್ಕಳು ಅಂತಿದ್ದಾರೆ ಎಂದು ಎಲ್ಲರೂ ಸುಮ್ಮನಾದರು ಆದರೂ ಗಾಸಿಪ್ರಿಯರ ಕಿವಿ ಹಾಗೂ ನಾಲಿಗೆ ಮಾತ್ರ ಇನ್ನು ತಮ್ಮ ಚಪಲವನ್ನು ತೀರಿಸಿಕೊಂಡ ಿಲ್ಲ ಹೀಗಾಗಿ ಮತ್ತೆ ಮತ್ತೆ ಗಾಸಿಪ್ಗಳಿಗಾಗಿ ಒಳಗಾದರೂ ಮಹಾಲಕ್ಷ್ಮಿ ಯಾವುದು ನಿಜ ಯಾವುದು ಸುಳ್ಳು ಚಿತ್ರರಂಗದಿಂದ ದೂರವಾದ ನಂತರ ಚಿತ್ರರಂಗಕ್ಕೆ ಹೊರತಾದ ವ್ಯಕ್ತಿಯೊರ್ವನನ್ನ ಮಹಾಲಕ್ಷ್ಮಿ ಮದುವೆಯಾದರು ಅಂತ ಸುದ್ದಿ ಹರಿದಾಡಿತ್ತು ನಂತರ ಮೊದಲನೇ ಪತಿಗೆ ವಿಚ್ಛೇದನ ನೀಡಿ ಮಹಾಲಕ್ಷ್ಮಿ ಬಳಿಕ ಎರಡನೇ ಮದುವೆಯಾದರು ಅಂತ ಹೇಳುವವರು ಇದ್ದಾರೆ ಇನ್ನು ಮೂರನೇ ಪತಿ ಜೊತೆ ಕೆಲ ಕಾಲ ಯುಎಸ್ ನಲ್ಲಿ ತಂಗಿದ್ದರು ಆದರೆ ದಾಂಪತ್ಯ ಕಲಹದಿಂದ ಮೂರನೇ ಮದುವೆಯು ಮುರಿದು ಬಿದ್ದಾಗ ನಟಿ ಮಹಾಲಕ್ಷ್ಮಿ ಮಾನಸಿಕ ಖಿನ್ನತೆಗೆ ಒಳಗಾದ ಎಂಬುದು ಕೆಲ ಮೂಲಗಳ ಮಾಹಿತಿ ಇನ್ನು ಮಹಾಲಕ್ಷ್ಮಿ ಚಿತ್ರರಂಗದಿಂದ ದೂರವಾಗಿ ಬಹಳ ಕಾಲವೇ ಆಗಿದೆ ಆದರೆ ಅವರ ಬಗ್ಗೆ ಇರುವ ಕುತೂಹಲ ಈವರೆಗೂ ಹಾಗೆ ಇದೆ ಅವರು ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಎನ್ನುವುದು ಇಂದಿಗೂ ಯಾರೊಬ್ಬರಿಗೂ ತಿಳಿಯದ ವಿಚಾರವಾಗಿದೆ ಇನ್ನು ಈ ಕುರಿತಂತೆ ಸಂದರ್ಶನದಲ್ಲಿ ಮಾತನಾಡಿದ ನಟಿ ಮಹಾಲಕ್ಷ್ಮಿ ಎಲ್ಲರಿಂದ ದೂರವಾದಾಗ ಹಲವು ಊಹಾಪೂಹಗಳು ವಿಚಾರಗಳು ಅವರ ಸಂಗತಿಯಲ್ಲಿ ಹರಿದಾಡಿದ್ದವು ಅದರಲ್ಲಿ ಪ್ರಮುಖವಾದದ್ದು ಮಹಾಲಕ್ಷ್ಮಿ ಎಲ್ಲವನ್ನ ತ್ಯಜಿಸಿ ಪರತ್ಯಾಗಿಯಾಗಿದ್ದಾರೆ ಎನ್ನುವುದು ಮಹಾಲಕ್ಷ್ಮಿ ಕೆಲ ವಿಚಾರಗಳಿಂದ ಮನನೊಂದಿರುವುದು ನಿಜವೇ ಆದರೂ ಅವರು ಎಲ್ಲವನ್ನ ದೂರ ಸರಿಸಿ ಎಲ್ಲಿಯೂ ಹೋಗಿಲ್ಲ ವಿರಾಗಿನಿಯಾಗಿ ಭವ ಬಂಧನವೇ ಬೇಡವೆಂದು ಹೇಳುವಂತಾಗಿದ್ದಾರೆ ಯಾಕೆ ಹೀಗೆ ಮಾಡಿದರು ಎಂದು ಹೇಳುವುದಕ್ಕೆ ಅವರು ಯಾವ ಪ್ರಶ್ನೆಗಳಿಗೂ ಉತ್ತರ ನೀಡುತ್ತಿಲ್ಲ ಯಾವ ಸಂದರ್ಶನಕಾರರಿಗೂ ಸಹ ಅವರು ಸಂದರ್ಶನ ನೀಡುತ್ತಿಲ್ಲ ಇನ್ನು ಈ ನಟಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗಿದ್ದಾರೆ ಹೌದು ಮಹಾಲಕ್ಷ್ಮಿ ನಟಿ ಮಹಾಲಕ್ಷ್ಮಿ ಬಗ್ಗೆ ಹೇಳಲೇಬೇಕಾದ ಮತ್ತೊಂದು ವಿಚಾರವೇನೆಂದರೆ ಮಹಾಲಕ್ಷ್ಮಿ ಹಿಂದೂ ಧರ್ಮವನ್ನ ಬಿಟ್ಟು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ದಾರೆ ಅವರ ಈಗಿನ ಫೋಟೋ ಸಹ ಅವರ ಜಗತ್ತಿಗೆ ಕಂಡು ಬರದಂತೆ ಎಚ್ಚರ ವಹಿಸಿದ್ದಾರೆ ಇನ್ನು ಈ ನಟಿಗೆ ಮೂರು ಮದುವೆಯಾಗಿದೆ ಎಂದು ಗಾಸಿಪ್ಗಳು ಅರಿದಾಡುತ್ತಿವೆ ಈಗ ಎಲ್ಲಿದ್ದಾರೆ ಬಲ್ಲವರ ಪ್ರಕಾರ ಸದ್ಯ ಮಹಾಲಕ್ಷ್ಮಿ ಚೆನ್ನೈನ ಚರ್ಚ್ ಒಂದರಲ್ಲಿ ಇದ್ದಾರೆ ಸನ್ಯಾಸಿಯಾಗಿದ್ದಾರೆ ಎನ್ನುತ್ತಿದ್ದಾರೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ